ಒಂದ್ ನಿಮಿಷ ತಡೀರಿ, ಇದು ಮುಗಿಯೋ ತನಕ ಆರು ಕೇಳ್ರಿ ಏನ್ ಹೇಳ್ತಿದೀವಿ ಅಂತ. ಅಧ್ಯಕ್ಷರೇ ಕುತ್ಕೊಳ್ರಿ ಒಂದ್ ನಿಮಿಷ, ಎಲ್ಲಿಂದ ಯಾರಿಗೆ ಹೇಳ್ಕೊಡ್ಬೇಕು ಇದೆಲ್ಲ? ಒಂದ್ ನಿಮಿಷ, ಇದು ಮುಗಿದ ಮೇಲೆ ನಿಮ್ದು ಕೇಳಲಿಕ್ಕೆ ಬರೋದಿಲ್ಲ ಏನೋ. ನಾಳೆ ಕ್ವಶನ್ ಅವರ್ ಆದ ತಕ್ಷಣ ಇದನ್ನ ತಗೊಳ್ಬೇಕು, ಬಿಕಾಸ್ ಇಸ್ ಎ ವೆರಿ ಬರ್ನಿಂಗ್ ಇಶ್ಯೂ. ಅದಕ್ಕೋಸ್ಕರವಾಗಿ ನಾನು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಕೊಟ್ಟಿದ್ದೀನಿ, ನೀವು 69 ಕನ್ವರ್ಟ್ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಅದನ್ನು ಕೂಡಲೇ ಕ್ವಶನ್ ಅವರ್ ಆದ ತಕ್ಷಣ ತಗೋಬೇಕು ಇದನ್ನು, ಮತ್ತೆ ನಾಳೆನೆ ಸರ್ಕಾರ ಉತ್ತರ ಕೊಡ್ತಕ್ಕಂಥದ್ದು ಕೂಡ ಆದರೆ ಒಳ್ಳೆಯದು. ಅಲ್ಲ, ನಾನು ನಿಶ್ಚಿತವಾಗಿ ತಾವು ಹೇಳಿರೋದನ್ನು ನಾನು ಅದನ್ನು ಅಜೆಂಡಾದಲ್ಲಿ ಆ ರೀತಿ ಪರಿಶೀಲನೆ ಮಾಡ್ತೇನೆ. ಆದರೆ ಒಂದೇ ಒಂದು ಅಂದರೆ, ಒಂದು ಕಾಲಮಿತಿಯೊಳಗೆ ನಾವು ನಾಳೆ ಉತ್ತರನೂ ನಾಳೆನೇ ಸರ್ಕಾರ ಕೊಡೋ ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ನಮಗೆ ಅಂದ್ರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಈ ಸದನದ ಎಲ್ಲ ಸದಸ್ಯರಿಗೂ ಬೇರೆ ವಿಷಯದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಕನ್ಸರ್ನಿಂಗ್ ದಿ ಎಂಟೈರ್ ಕಂಟ್ರಿ, ಎಂಟೈರ್ ಕರ್ನಾಟಕ, ಓಕೆ, ಅದರಿಂದ ಇದಕ್ಕೆ ಮಹತ್ವ ಕೊಡಬೇಕಾಗ್ತದೆ. ಸರಿ, ಅದರಿಂದ ಈ ಮಹತ್ವದ ಅಂತ ವಿಚಾರ ನಾವು ಪ್ರಸ್ತಾಪ ಮಾಡುವಾಗ ನಾವು ನೀವು ಟೈಮ್ ಮಿತಿ ಬಹಳ ಇದು ಮಾಡಿಬಿಟ್ರೆ ಬಹಳ ಕಷ್ಟ. ವಿರೋಧ ಪಕ್ಷದ ನಾಯಕರಿಗೆ ಹಂಗೆಲ್ಲ ಮಾಡಕ್ ಆಗೋದಿಲ್ಲ. ಕಾಲಮಿತಿಯೆಲ್ಲ ಆಗ್ಬಾರದು. ಬಟ್ ನಾನು ಕೂಡ ಎಷ್ಟು ರೆಲೆವೆಂಟ್ ಆಗಿರ್ತದೆ ಅಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ. ಇಲ್ಲ, ನನಗೆ ಅವ್ರ ಮೇಲೆ ಕಾಲಮಿತಿ ಹಾಕ್ಬೇಕು ಅಂತ ನಿಶ್ಚಿತವಾಗಿಲ್ಲ. ಆದ್ರೆ ನನ್ನ ಉದ್ದೇಶ ಏನಿದೆ ಅಂದ್ರೆ, ಉಳಿದ ಸದಸ್ಯರುಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವ್ರ ಭಾವನೆ ವ್ಯಕ್ತಪಡಿಸೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತಿದೆ. ಅದು ಒಂದೇ ಕಾರಣಕ್ಕೆ ನಾನು ಆ ಮಾತನ್ನ ಹೇಳಿರೋದು ಅಷ್ಟೇ. ಓಕೆ, ನಾಳೆ ತಗೋಣ. ಈಗ JDS ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಆಯ್ತು. ಅಧಿವೇಶನ ನಿಮ್ ಕಾಲದಲ್ಲಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರಬಾರ್ದು ಬಸವರಾಜ ಬೊಮ್ಮಾಯಿ ಅವರೇ. ಹೇಳ್ತೀನಿ ಒಂದ್ ನಿಮಿಷ ರೇವಣ್ಣ ಅವರೇ. ನಿಮಿಷ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಯಾವುದೇ ಕಾಲ್ಮಿತಿ ಹಾಕೋದು ಸರಿಯಲ್ಲ ಅಂತ ನನಗೂ ಕೂಡ ಗೊತ್ತಿದೆ. ವಿರೋಧ ಪಕ್ಷದ ನಾಯಕರಿಗೆ ಎಷ್ಟು ಸಮಯ ಕೊಡಬೇಕು ಕೊಡಿ, ನಮ್ದೇನು ತಕರಾರಿಲ್ಲ. ವಿರೋಧ ಪಕ್ಷದ ನಾಯಕರ ಜೊತೆಗೆ ಸಿದ್ದರಾಮಯ್ಯನ ಸಮಯವೂ ಕೂಡ ಮತ್ತೆ ಅಡಿಷನಲ್ ಇರ್ತದೆ, ಅದನ್ನು ಸ್ವಲ್ಪ ತಾವೇಶ ಇವರು ಅಂತ ಏನು ಇರೋದಿಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ಮಾತಾಡೋದು, ಇಲ್ಲಿ ಜನರ ಸಮಸ್ಯೆಗಳ ಬಗ್ಗೆ. ನಾನು ಹೇಳಿದ್ದು ಸಭಾಧ್ಯಕ್ಷರ ಜೊತೆಗೆ ನಿಮ್ಮ ಎಲ್ಲ ಕಲೀಗ್ಸ್ಗೂ ಅರ್ಥ ಆಗಿದೆ. ಇಲ್ಲ, ಅದನ್ನ ನಾನು ನೀವು ಮಾತಾಡ್ಕೊಂಡು ಮಾಡೋಣ, ಏನು ಯಾವ ತೊಂದರೆ ಏನಿಲ್ಲ. ಈ ಪ್ರಶ್ನೋತ್ತರನೇ ನಾನು ಒಂದೂವರೆ ಗಂಟೆಗೆ ಮಾಡಿಕೊಟ್ಟಿದ್ದೇನೆ ಅವಕಾಶ ನೋಡಿ. ಈಗ ನೀವು ರೇವಣ್ಣ ಅವರು ಒಂದ್ ನಿಮಿಷ ಹೇಳ್ತೀನಿ, ನೀವು ಸಮಾಧಾನದಲ್ಲಿ ಕೇಳಿ ಆಮೇಲೆ ಎದ್ನಿತ್ಕೊಳ್ಳಿ. ಎಲ್ಲರೂ ಒಂದ್ ನಿಮಿಷ ಕುತ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿ. ರೇವಣ್ಣ ಅವ್ರು ಕುತ್ಕೊಳ್ಳಿ ಕುತ್ಕೊಳ್ಳಿ, ಒಂದ್ ನಿಮಿಷ ನಾನು ಹೇಳಿದ್ಮೇಲೆ, ನಾನು ಮಾತಾಡಿದ್ಮೇಲೆ ಆಮೇಲೆ ಮಾತಾಡಬಹುದಂತೆ. ಏ ಕುತ್ಕೊಳ್ಳಿ ಇಲ್ಲಿ ಒಂದ್ ನಿಮಿಷ. ನಾನು ನೋಡ್ರಿ, ಇದೆಲ್ಲ ಸೌಜನ್ಯದ ಭಾಗ ಅಲ್ಲ ಸಂಸದೀಯ ವ್ಯವಸ್ಥೆಯಲ್ಲಿ, ಇದೆಲ್ಲ ಒಳ್ಳೆ ಪದ್ಧತಿಗಳಲ್ಲ. ನಾನು ಹೇಳೋಕ್ಕಿಂತ ಮೊದಲೇ ನೀವೇನೇನೋ ಮಾತಾಡ್ತಾ ನಿಂತ್ಕೊಂಡ್ರೆ